ಸಾರಿಗೆ ನೌಕರರು ಮುಷ್ಕರವನ್ನ ಕೈಬಿಟ್ಟ ಬೆನ್ನಲ್ಲೇ ಪ್ರಯಾಣಿಕರು ಬಸ್ ನಿಲ್ದಾಣಗಳಿಗೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬಿಎಂಟಿಸಿ ಬಸ್ ನಿಲ್ದಾಣ, ಮ್ಯಾಜೆಸ್ಟಿಕ್ ಬಸ್ ನಿಲ್ದಾಣ, ಎಲ್ಲಾ ಕಡೆಗಳಲ್ಲೂ ಕೂಡ ಜನರು ಕೂಡ ಹೆಚ್ಚೆಚ್ಚು ಬರ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ನೌಕರರು ಮುಷ್ಕರವನ್ನ ಹಿಂಪಡೆದಿದ್ದಾರೆ, ಮುಷ್ಕರವನ್ನ ಅಂತ್ಯಗೊಳಿಸಿದ್ದಾರೆ. ಸೊ ಈಗ ಬಸ್ಗಳ ಸಂಚಾರವೂ ಕೂಡ ಆರಂಭ ಆಗಿದೆ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ಗಳ ಲಭ್ಯತೆ ಇದ್ದು ಮತ್ತು ಜನರು ಕೂಡ ಬಸ್ಗಳಿಗೆ ಬರ್ತಾ ಇರೋದನ್ನ ನೋಡ್ತಾ ಇದ್ರಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ಲೋಕೇಶ್, ಈಗಷ್ಟೇ ಸಾರಿಗೆ ನೌಕರರು ತಮ್ಮ ಒಂದು ಮುಷ್ಕರವನ್ನು ಅಂತ್ಯಗೊಳಿಸಿದ್ದಾರೆ, ಬಸ್ಗಳ ಸೇವೆ ಕೂಡ ಇಷ್ಟು ಬೇಗ ಆರಂಭ ಆದಂತೆ ಕಾಣಿಸ್ತಾ ಇದೆ. ಸೊ ಈಗ ಎಷ್ಟು ಸಂಖ್ಯೆಯಲ್ಲಿ ಬಸ್ಗಳನ್ನು ಓಡಿಸ್ಲಿಕ್ಕೆ ಆರಂಭ ಮಾಡಿದ್ದಾರೆ? ಆಕ್ಚುಲಿ ನಾಳೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ಗಳ ಓಡಾಟ ಆರಂಭ ಆಗೋದು, ಬಟ್ ಇವತ್ತು ಹೇಗಿದೆ ದಿವ್ಯಾ? ಈಗ ಯಾವಾಗ ಮುಷ್ಕರ ಅಂತ್ಯ ಮಾಡಿದ್ರು, ಅಂತ್ಯ ಆದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ನೌಕರರು ಈಗಾಗಲೇ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ನಿನ್ನೆ ಕೋರ್ಟ್ ಸೂಚನೆ ಕೊಟ್ಟ ನಂತರ ಸುಮಾರು ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದು, ತದನಂತರ ಆ ನೌಕರರ ಒಕ್ಕೂಟನು ಕೂಡ ವಕೀಲರ ಜೊತೆ ಮಾತನಾಡಿ ಈಗ ಮುಷ್ಕರ ಅಂತ್ಯವನ್ನು ಮಾಡಿರ್ತಕ್ಕಂಥದ್ದು. ಅಂತ್ಯ ಆದ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನ BMTC ಬಸ್ ನಿಲ್ದಾಣದಲ್ಲಿ ಈಗಾಗಲೇ BMTC ಬಸ್ಗಳು ಒಂದೊಂದಾಗಿ ಬರುವುದಕ್ಕೆ ಆರಂಭ ಆಗಿದೆ. ಎಂದಿಗಿಂತ 15 ದಿನಗಳ ಕಾಲ ಮುಷ್ಕರ ಇತ್ತು, 15 ದಿನಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು BMTC ಬಸ್ಗಳು ಈಗಾಗಲೇ ಬಂದಿದ್ದೇವೆ ಅಂತಲೇ ಹೇಳ್ಬೋದಾಗಿದೆ. ಬೇರೆ ಬೇರೆ ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳ ಕಡೆ ಹೋಗೋದಕ್ಕೆ ಪ್ರಯಾಣಿಕರು ಕೂಡ ಈಗ ಮೆಜೆಸ್ಟಿಕ್ನ ಬಸ್ ನಿಲ್ದಾಣದ ಕಡೆ ಮುಖ ಮಾಡಿರ್ತಕ್ಕಂಥದ್ದು ನೀವು ನೋಡ್ಬೋದಾಗಿದೆ. ಈಗಾಗಲೇ ಬಸ್ ಸಂಚಾರದಲ್ಲಿ ಜಾಸ್ತಿ ಆಗಿದ್ದಾರೆ, ಪ್ರಯಾಣಿಕರ ಜಾಸ್ತಿ ಇರ್ಬೋದು, ಮತ್ತು ಬಸ್ಗಳ ಸಂಖ್ಯೆನೂ ಕೂಡ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಮುಷ್ಕರ ಅಂತ್ಯ ಆದ ಈ ಅಂತ್ಯ ಆಗುತ್ತೆ ಅನ್ನೋ ಮುನ್ಸೂಚನೆ ಸಿಕ್ಕ ನಂತರ ಸೆಕೆಂಡ್ ಶಿಫ್ಟ್ನಲ್ಲಿರ್ತಕ್ಕಂಥ ನೌಕರರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸಿಕ್ಕಿದೆ. ಹಾಗಾಗಿ ಯಾರೆಲ್ಲ ಸೆಕೆಂಡ್ ಶಿಫ್ಟ್ನಲ್ಲಿದ್ದರು ಅದರಲ್ಲಿ 50% ಅಷ್ಟು ಜನ ಮಾತ್ರ ಹಾಜರಾಗಿ ಈಗ ಬಸ್ಗಳ ಸಂಖ್ಯೆ ಆರಂಭ ಆಗಿದೆ. ನಾಳೆ ಇಂದಿಗಿಂತ ಎಂದಿನಂತೆ ಎಷ್ಟು ಜನ ಹಾಜರಾಗ್ತಾ ಇದ್ರು, ಜನರಲ್ ಶಿಫ್ಟು, ಫಸ್ಟ್ ಶಿಫ್ಟು, ಸೆಕೆಂಡ್ ಶಿಫ್ಟು, ಎಲ್ಲ ಶಿಫ್ಟ್ಗಳಲ್ಲೂ ಕೂಡ ನೌಕರರು ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ. ಈಗಾಗಲೇ ಪ್ರಯಾಣಿಕರು ಕೂಡ ಮೆಜೆಸ್ಟಿಕ್ ಕಡೆ ಮುಖ ಮಾಡ್ತಾ ಇರತಕ್ಕಂಥದ್ದು, ಜೊತೆಗೆ BMTC ಬಸ್ ನಿಲ್ದಾಣದ ಕಡೆ ಹೆಚ್ಚು ಹೆಚ್ಚು BMTC ಬಸ್ಗಳು ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ನಾವು ನೋಡ್ಬೋದಾಗಿದೆ, ಡ್ರೈವರ್ ಇದ್ರೆ ಮಾತಾಡ್ತೀನಿ. BMTC ಚಾಲಕರು ಸರ್ ನಮಸ್ತೆ, ಯಾವ ಶಿಫ್ಟ್ ಸರ್? ಏನು ಯೂನಿಫಾರ್ಮ್ ಇಲ್ಲ, ಕಲ್ಲ ಡ್ರೆಸ್ಸಲ್ಲೇ ಹಾಜರಾಗ್ಬಿಟ್ಟಿದ್ದೀರಾ? ಏನು ಮಾಡೋದು ಸರ್, ಮಾಡ್ಬೇಕಲ್ಲ, ಹೊಟ್ಟೆ ಪಾಡ ಮಾಡ್ತೀನಿ. ಮುಷ್ಕರ ಅಂತ್ಯ ಆಗಿದೆ? ಇಲ್ಲ ಇಲ್ಲ, ನಡೀತಾ ಐತೆ. ಏನೋ ಡಿಪೋ ಮ್ಯಾನೇಜರ್ ಇದ್ರ ಮೇಲೆ ಬಂದಿದ್ದೀವಿ, ಹೊತ್ತಾ ಇದ್ವಿ. ಅಲ್ಲ, ಈಗ ಮುಷ್ಕರ ಅಂತ್ಯ ಮಾಡಿದ್ದೀವಿ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಹೇಳಿರೋದು, ಈಗ ತಾನೇ ಬಂದಂಥ ಸುದ್ದಿ ಅಂತ್ಯ ಆಗಿದೆ. ತಾವು BMTC ಸಿಬ್ಬಂದಿನ ಅಥವಾ ಏನು? ನಮಗೆ ಅದು ಗೊತ್ತಿಲ್ಲ, ನಮಗೆ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಯಾವ ಡಿಪೋ ಸರ್ ತಮ್ಮದು? ಒಂದು ಇದು ಕೆಂಗೇರಿ. ಕೆಲವೊಂದಿಷ್ಟು ಜನರಿಗೆ ಮುಷ್ಕರ ಅಂತ್ಯ ಆಗಿದ್ರ ಬಗ್ಗೆ ಗೊತ್ತಿಲ್ಲ. ಡಿಪೋ ಮ್ಯಾನೇಜರ್ಗಳು ಏನು ಕೆಲವೊಂದಿಷ್ಟು ನೌಕರನ ಮನವೊಲಿಸಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತ ಹೇಳಿದ್ರು, ಅವರು ಮಾತ್ರ ಈಗ ಕರ್ತವ್ಯಕ್ಕೆ ಹಾಜರಾದಂತೆ ಕಾಣಿಸ್ತಾ ಇದೆ. ಮುಷ್ಕರ ಅಂತ್ಯ ಯಾರು ಮುಷ್ಕರದಲ್ಲಿ ಭಾಗಿಯಾಗಿದ್ರು ಅವರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನೌಕರರು ಹಾಜರಾದಂತೆ ಇಲ್ಲಿ ಕಾಣಿಸ್ತಾ ಹೋಗ್ತಾ ಇದೆ. ಒಟ್ಟಾರೆ ಬಸ್ಗಳ ಸಂಖ್ಯೆಯಲ್ಲಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ ದಿವ್ಯಾ. ಥ್ಯಾಂಕ್ ಯು ಲೋಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ಕೆಲ ನೌಕರರು ಬಸ್ಗಳನ್ನು ಚಲಾಯಿಸಲಿಕ್ಕೆ ಆರಂಭ ಮಾಡಿದ್ದಾರೆ. ಕೆಲ ಸಂಖ್ಯೆಗಳಲ್ಲಿ ಬಸ್ಗಳ ಓಡಾಟ ಆರಂಭ ಆಗಿದ್ದು ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರು ಕೂಡ ಬಸ್ಗಳನ್ನ ಏರ್ತಾ ಇರುವಂತಹ ದೃಶ್ಯವನ್ನು ಕಾಣಬಹುದಾಗಿದೆ.